ವೃದ್ಧಾಶ್ರಮದಲ್ಲಿ ಹುಟ್ಟುಹಬ್ಬ ಆಚರಿಸಿಕೊಂಡ ಮಂಜಣ್ಣ ಕಡೆಮನಿ. ತಾಲೂಕಿನ ನಿಂಗಾಪುರ ಗ್ರಾಮದ ಪ್ರಮುಖ ಹಾಗೂ ಗುತ್ತಿಗೆದಾರ ಮಂಜುನಾಥ ಕಡೆಮನಿ ತಮ್ಮ ಹುಟ್ಟುಹಬ್ಬದ ಆಚರಣೆಯನ್ನ ವೃದ್ಧಾಶ್ರಮದಲ್ಲಿರುವ ವೃದ್ಧರೊಂದಿಗೆ ಆಚರಿಸಿಕೊಂಡು ಸರಳತೆಯನ್ನ ಮೆರೆದಿದ್ದಾರೆ. ಕುಕನೂರು ಪಟ್ಟಣದ ವಿದ್ಯಾನಂದ ಗುರುಕುಲ ವಿದ್ಯಾಲಯದ ಆವರಣದಲ್ಲಿರುವ ವೃದ್ಧಾಶ್ರಮದಲ್ಲಿ ವಾಸವಾಗಿರುವ ವೃದ್ಧರೊಂದಿಗೆ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುವುದರೊಂದಿಗೆ ಇತರರಿಗೆ ಮಾದರಿಯಾಗಿದ್ದಾರೆ. ತಮ್ಮ 54ನೇ ವರ್ಷದ ಹುಟ್ಟುಹಬ್ಬವನ್ನು ವಿಶೇಷವಾದ ಸಿಹಿ ಭೋಜನವನ್ನು ತಯಾರಿಸಿ ಆಶ್ರಮದಲ್ಲಿ ವಾಸವಾಗಿರುವ ಜನರೊಂದಿಗೆ ಸೇರಿಕೊಂಡು ಕೇಕ್ ಕತ್ತರಿಸಿ ತಮ್ಮ ಹಿಂಬಾಲಕರು ಹಾಗೂ ಅನುಯಾಯಿಗಳ ಜೊತೆ ವೃದ್ಧಾಶ್ರಮದಲ್ಲಿರುವ ಎಲ್ಲರಿಗೂ ತಾವು ಮಾಡಿಸಿದ ಅಡುಗೆಯನ್ನು ಬಡಿಸಿ ತದನಂತರ ಅವರು ಊಟ ಆದ ನಂತರ ತಾವು ಸಹ ಅಲ್ಲಿಗೆ ಆಹಾರ ಸೇವನೆ ಮಾಡಿ ಸರಳತೆಯೊಂದಿಗೆ ಹುಟ್ಟುಹಬ್ಬ ಆಚರಿಸಿಕೊಂಡು ಎಲ್ಲರಿಗೂ ಮಾದರಿಯಾಗಿದ್ದಾರೆ. ಈ ವೇಳೆ ಮಂಜುನಾಥ್ ಕಡೆಮನಿ ಮಾತನಾಡುತ್ತಾ ಆಡಂಬರದ ಹುಟ್ಟುಹಬ್ಬ ಆಚರಣೆ ಅರ್ಥವಿಲ್ಲದ ಸಂಭ್ರಮವಿದ್ದಂತೆ. ಸಾಧ್ಯವಾದಷ್ಟು ಜನರೊಂದಿಗೆ ಖುಷಿಯಿಂದ ಕಾಲ ಕಳೆಯುತ್ತಾ ನನ್ನ ಹುಟ್ಟುಹಬ್ಬ ಆಚರಿಸಿಕೊಳ್ಳಲು ಸಹಕರಿಸಿದ ಎಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಎಂದು ಹೇಳಿದ್ದಾರೆ. ಈ ವೇಳೆ ಕುಕನೂರು ಪಟ್ಟಣದ ಮುಖಂಡರಾದ ಮೇಘರಾಜ್ ಕಕ್ಕೆಹಳ್ಳಿ, ಪಟ್ಟಣ ಪಂಚಾಯಿತಿ ಸದಸ್ಯರಾದ ಗಗನ್ ನೋಟಗಾರ, ನಿಂಗಪ್ಪ ಗೊರ್ಲೆಕೊಪ್ಪ, ಮಲಿಯಪ್ಪ ಅಣ್ಣಿಗೇರಿ, ಮಂಜು ಮ್ಯಾದರ್, ಪಟ್ಟಣ ಪಂಚಾಯಿತಿ ಸದಸ್ಯರಾದ ಪ್ರಶಾಂತ್ ಆರು ಬೆರಳಿನ್, ರವಿಕುಮಾರ್ ಭಜಂತ್ರಿ, ಮಲ್ಲು ದೊಡ್ಮನಿ ಮುಂತಾದವರು ಪಾಲ್ಗೊಂಡಿದ್ದರು. ಸುನೀಲ್ ಕುಮಾರ್ ಮಠದ್, ಕಿಷ್ಕಿಂದ ಟಿವಿ, ಕುಕನೂರು.